ಕರ್ನಾಟಕದ ರಾಜಕಾರಣದಲ್ಲಿ ಮಹಾ ಬೆಳವಣಿಗೆ ಆಗುವ ಲಕ್ಷಣಗಳು ಗೋಚರಿಸುತ್ತಾ ಇದೆ। ರಾಜ್ಯದಲ್ಲಿ ಶೀಘ್ರವೇ ಮಹಾರಾಷ್ಟ್ರ ಮಾದರಿ ಸರ್ಕಾರ ರಚನೆಯಾಗಲಿದೆ। ಒಂದೇ ರಾತ್ರಿಯಲ್ಲಿ ಸರ್ಕಾರ ಬದಲಾಗಿ ಹೋಗುತ್ತೆ। ಇದು ಬೆಳಗಾವಿಯಲ್ಲಿ ಯಾರು ಹೇಳಿರೋದು? ಸಾಹುಕಾರ್ ಹೇಳಿರುವಂತ ಮಾತು। ಬೆಳಗಾವಿಯಲ್ಲಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಸಾಹುಕಾರ್। ಅತಿ ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಮಾಜಿ ಮಂತ್ರಿ ಆಗುತ್ತಾರೆ। ಡಿಕೆ ಶಿವಕುಮಾರ್ ಅಂಡ್ ಟೀಮ್ ನಿಂದ ಈ ಸರ್ಕಾರ ಬಿದ್ದು ಹೋಗುತ್ತೆ। ಯಾರು ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿದ್ದಾರೆ। ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ। ಡಿಕೆ ಶಿವಕುಮಾರ್ ಅಂಡ್ ಟೀಮ್ ನಿಂದ ಸರ್ಕಾರ ಬಿದ್ದು ಹೋಗುತ್ತೆ। ಡಿಕೆ ಶಿವಕುಮಾರ್ ಮಾಜಿ ಮಂತ್ರಿ ಆಗುತ್ತಾರೆ ಅಂತ ಹೇಳಿದ್ದಾರೆ। ಮಹಾರಾಷ್ಟ್ರ ಮಾದರಿಯಲ್ಲಿ ಹೊಸ ಸರ್ಕಾರ ಬರುತ್ತೆ, ನನಗೆ ಆಗಿರುವ ಕಷ್ಟ ಸತೀಶ್ ಜಾರಕಿಹೊಳಿಗೆ ಆಗಲ್ಲ। ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ। ಸೋದರ ಸತೀಶ್ ಟೀಮ್ ದುಬೈಗೆ ಹೊರಡುತ್ತಿರುವ ವೇಳೆಯಲ್ಲೇ ಬಾಂಬ್ ಸಿಡಿಸಿದ್ದಾರೆ। ಸತೀಶ್ ಜಾರಕಿಹೊಳಿ ಸಿಎಂ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್। ಬಿಜೆಪಿ ಜೆಡಿಎಸ್ ಬೆಂಬಲದೊಂದಿಗೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರಾ? 60ಕ್ಕೂ ಹೆಚ್ಚು ಶಾಸಕರನ್ನ 60+ ಶಾಸಕರನ್ನ ಕರೆತಂದ್ರೆ ಸತೀಶ್ಗೆ ಎನ್ಡಿಎ ಬೆಂಬಲ ಕೊಡುತ್ತಾ? ಈಗಾಗಲೇ 65 ಶಾಸಕರನ್ನ ಒಗ್ಗೂಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ। ನಾಯಕ ಸಮುದಾಯದವರು ಸಿಎಂ ಆಗ್ತಾರೆ ಅಂತೇಳಿ ಒಂದು ಕಡೆ ಕಂಪ್ಲಿ ಗಣೇಶ್ ಹೇಳಿದ್ದಾರೆ, ಎಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇದೆ, ಒಂದಕ್ಕೊಂದು ಕಾಕತಾಳಿಯನ್ನೇನೋ ಗೊತ್ತಿಲ್ಲ, ಒಟ್ಟು ಎಲ್ಲವೂ ಕೂಡ ನಿಜ ಅನ್ನೋದೇ ರೀತಿಯಲ್ಲಿ ಆಗ್ತಾ ಇದೆ। ನನಗೆ ನನ್ನ ಮಾಹಿತಿ ಪ್ರಕಾರ ಈ ಸರ್ಕಾರ ಬೀಳುವುದು ಡಿಕೆ ಶಿವಕುಮಾರ್ ಕಂಪನಿ ಬೆಳಗಾವಿಂದ ಬೀಳುವುದು ಬಿದ್ದರೆ, ಬೆಳಗಾವಿ ರಾಜಕಾರಣ ಬೀಳುವುದು ಡಿಕೆ ಶಿವಕುಮಾರ್ ಬೀಳುವುದು ಬಿದ್ದರೆ, ರಮೇಶ್ ಜಾರಕಿಹೊಳಿ ಬಂಡೆ ಆದಾಗ ಸರಿಯಾಗಿ ಡೀಲ್ ಮಾಡಲ ಅದಕ್ಕೆ ಸರ್ಕಾರ ಬಿತ್ತು, ನಾವು ಈ ಸಲ ಮಾಡೋದಿಲ್ಲ ಅಂತ ಅವರು ಸರಿಯಾಗಿ ಸಿದ್ದರಾಮಯ್ಯ ಅವರು ಸರಿಯಾಗಿ ನಿರ್ಣಯ ತಂದರೆ ಸರ್ಕಾರ ಮುಂದೆ ಇರುವುದಕ್ಕೆ ಇಲ್ಲಪ್ಪ ಅಂದರೆ ಅವ್ನು ಏನಾರು ಹಂಚ್ಕೋದ್ರೆ ಸರ್ಕಾರ ಬೀಳುವುದು ಇದು ಹಂಗಾಗೋದಿಲ್ಲ। ಅದು ಮಹಾರಾಷ್ಟ್ರತೆ ಆಗೋದು, ಅದು ರಾಜೀನಾಮೆ ಮೇಲೆ ಏನಿಲ್ಲ, ಮಹಾರಾಷ್ಟ್ರತೆ ಆಗೋದು ಅದು। ಆದರೆ ಆದರೆ ನೋಡಿ, ಲಾಟ್ರಿ ಮಂತ್ರಿಗಳು ಯಾವಾಗಲೂ ಡೇಂಜರ್, ಲಾಟ್ರಿ ಮಂತ್ರಿಗಳು ಲಾಟ್ರಿ ಎಮ್ ಎಲ್ ಎಗಳು ಡೇಂಜರ್, ಅವ್ರಿಗೆ ಅದನ್ನು ಅನುಭವ ಇರೋದಿಲ್ಲ। ನಿಮಗೆ ನಾನು ಅದು ಹೇಳಕ್ ಹೋಗಲ್ಲ, ನೀವು ಅದನ್ನು ಸ್ಟಡಿ ಮಾಡಬೇಕು। ಲಾಟ್ರಿ ಮಂತ್ರಿ ಲಾಟ್ರಿ ಎಮ್ ಎಲ್ ಎಗಳು ಡೇಂಜರ್ ಯಾವಾಗಲೂ ಯಾವುದೇ ಪಕ್ಷಿಗೆ। ಸಿದ್ದರಾಮಯ್ಯ ಬಟ್ ಡಿ ಕೆ ಶಿವಕುಮಾರ್ ಮಂತ್ರಿ ಚೀಫ್ ಮಿನಿಸ್ಟರ್ ನೋಡ್ತಿದ್ರಿ ಕತೆ, ಅವತ್ತು ನೋಡ್ತಿದ್ರಿ ಸಿದ್ದರಾಮಯ್ಯ ಬಟ್ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅವತ್ತು ನೋಡ್ತಿರಿ ಕತೆ ನಿಮ್ಮದು ಒಂದು ಹೇಳ್ತೀನಿ, ಅತಿ ಶೀಘ್ರದಲ್ಲಿ ಡಿ ಕೆ ಶಿವಕುಮಾರ್ ಮಾಜಿ ಮಂತ್ರಿ ಹಾಕಾರ, ಅತಿ ಶೀಘ್ರದಲ್ಲಿ ಮಾಜಿ ಮಂತ್ರಿ ಹಾಕಾರ, ಅವ್ರಿಗೇನು ತ್ರಾಸ ಅವರು ಸತೀಶ್ ಅವರು ಇಲ್ಲ ಇಲ್ಲ, ಅತಿ ಶೀಘ್ರದಲ್ಲಿ ಮಾಜಿ ಮಂತ್ರಿ ಹಾಕಾರ ಸತೀಶ್ ಜಾರಕಿಹೊಳಿ, ಅದೇ ತರ ನನಗೆ ತ್ರಾಸ ಆಗೋದಿಲ್ಲ, ಅದು ಗೊತ್ತಿಲ್ಲ, ಮುಂದಿನ ದಿನ ಗೊತ್ತಾಗುತ್ತೆ। ಅತಿ ಶೀಘ್ರದಲ್ಲಿ ಹಾಕಂತ ನಮಗೊಂದು ನಮ್ಮ ರಾಜಕೀಯ ವ್ಯವಸ್ಥೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಅವರ ಮಾಜಿ ಹಾಕಿ ನನ್ನ ಮಾಹಿತಿ ಪ್ರಕಾರ ಈ ಸರ್ಕಾರ ಬೀಳುವುದು ಡಿ ಕೆ ಶಿವಕುಮಾರ್ ಕಂಪನಿ ಬೆಳಗಾವಿಯಿಂದ ಬೀಳುವುದು ಬಿದ್ದರೆ, ಬೆಳಗಾವಿ ರಾಜಕಾರಣ ಬೀಳುವುದು ಡಿ ಕೆ ಶಿವಕುಮಾರ್ ಬೀಳುವುದು ಬಿದ್ದರೆ, ರಮೇಶ್ ಜಾರಕಿಹೊಳಿ ಬಂಡೆ ಆದಾಗ ಸರಿಯಾಗಿ ಡೀಲ್ ಮಾಡಲ ಅದಕ್ಕೆ ಸರ್ಕಾರ ಬಿತ್ತು, ನಾವು ಈ ಸಲ ಮಾಡೋದಿಲ್ಲ ಅಂತ ಅವರು ಸರಿಯಾಗಿ ಸಿದ್ದರಾಮಯ್ಯ ಅವರು ಸರಿಯಾಗಿ ನಿರ್ಣಯ ತಂದ್ರೆ ಸರ್ಕಾರ ಮುಂದೆ ಇರುವುದಕ್ಕೆ ಇಲ್ಲಪ್ಪ ಅಂದರೆ ಅವ್ನು ಏನಾರು ಹಂಚ್ಕೋದ್ರೆ ಸರ್ಕಾರ ಬೀಳುವುದು ಇದು ಹಂಗಾಗೋದಿಲ್ಲ। ಅದು ಮಹಾರಾಷ್ಟ್ರತೆ ಆಗೋದು, ಅದು ರಾಜೀನಾಮೆ ಮೇಲೆ ಏನಿಲ್ಲ, ಮಹಾರಾಷ್ಟ್ರತೆ ಆಗೋದು ಅದು। ಆದರೆ ಆದರೆ ನೋಡಿ, ಲಾಟ್ರಿ ಮಂತ್ರಿಗಳು ಯಾವಾಗಲೂ ಡೇಂಜರ್, ಲಾಟ್ರಿ ಮಂತ್ರಿಗಳು ಲಾಟ್ರಿ ಎಮ್ ಎಲ್ ಎಗಳು ಡೇಂಜರ್, ಅವ್ರಿಗೆ ಅದನ್ನು ಅನುಭವ ಇರೋದಿಲ್ಲ। ನಿಮಗೆ ನಾನು ಅದು ಹೇಳಕ್ ಹೋಗಲ್ಲ, ನೀವು ಅದನ್ನು ಸ್ಟಡಿ ಮಾಡಬೇಕು। ಲಾಟ್ರಿ ಮಂತ್ರಿ ಲಾಟ್ರಿ ಎಮ್ ಎಲ್ ಎಗಳು ಡೇಂಜರ್ ಯಾವಾಗಲೂ ಯಾವುದೇ ಪಕ್ಷಿಗೆ। ಸಿದ್ದರಾಮಯ್ಯ ಬಟ್ ಡಿ ಕೆ ಶಿವಕುಮಾರ್ ಮಂತ್ರಿ ಚೀಫ್ ಮಿನಿಸ್ಟರ್ ನೋಡ್ತಿದ್ರಿ ಕತೆ, ಅವತ್ತು ನೋಡ್ತಿದ್ರಿ ಸಿದ್ದರಾಮಯ್ಯ ಬಟ್ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅವತ್ತು ನೋಡ್ತಿರಿ ಕತೆ ನಿಮ್ಮದು ಒಂದು ಹೇಳ್ತೀನಿ, ಅತಿ ಶೀಘ್ರದಲ್ಲಿ ಡಿ ಕೆ ಶಿವಕುಮಾರ್ ಮಾಜಿ ಮಂತ್ರಿ ಹಾಕಾರ, ಅತಿ ಶೀಘ್ರದಲ್ಲಿ ಮಾಜಿ ಮಂತ್ರಿ ಹಾಕಾರ, ಅವ್ರಿಗೇನು ತ್ರಾಸ ಅವರು ಸತೀಶ್ ಅವರು ಇಲ್ಲ ಇಲ್ಲ, ಅತಿ ಶೀಘ್ರದಲ್ಲಿ ಮಾಜಿ ಮಂತ್ರಿ ಹಾಕಾರ ಸತೀಶ್ ಜಾರಕಿಹೊಳಿ, ಅದೇ ತರ ನನಗೆ ತ್ರಾಸ ಆಗೋದಿಲ್ಲ, ಅದು ಗೊತ್ತಿಲ್ಲ, ಮುಂದಿನ ದಿನ ಗೊತ್ತಾಗುತ್ತೆ। ಅತಿ ಶೀಘ್ರದಲ್ಲಿ ಹಾಕಂತ ನಮಗೊಂದು ನಮ್ಮ ರಾಜಕೀಯ ವ್ಯವಸ್ಥೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಅವರ ಮಾಜಿ ಹಾಕ